ಬಣ್ಣ ಬಣ್ಣದ ಡ್ರೆಸ್ಗಳನ್ನ ತೊಟ್ಟ ಬಡಕಿಯರು, ಕ್ಯಾಟ್ ವಾಕ್ ಮಾಡ್ತಾ ಇರೋ ಲಲನೆಯರು ಇವೆಲ್ಲ ಕಂಡು ಬಂದಿದ್ದು ವಿಭಿನ್ನವಾದ ಫ್ಯಾಷನ್ ಶೋನಲ್ಲಿ. ಈ ಫ್ಯಾಷನ್ ಶೋ ಯಾಕೆ ವಿಭಿನ್ನ ಅಂತೀರಾ? ಈ ಸ್ಟೋರಿ ನೋಡಿ. ಮದುವೆಯಾದ ಗೃಹಿಣಿಯರಿಗೆ ಮಿಸಸ್ ಇಂಡಿಯಾ ಕರ್ನಾಟಕ 2018 ಆಡಿಷನ್ ನಗರದ ಚಾನ್ಸರಿ ಪೆವಿಲಿಯನ್ನಲ್ಲಿ ನಡೆಯಿತು. ಮೂರನೇ ವರ್ಷದ ಆಡಿಷನ್ ಇದಾಗಿದ್ದು ರಾಜ್ಯದ ಮೂಲೆ ಮೂಲೆಯಿಂದ ಅಪಾರ ಸಂಖ್ಯೆಯ ಮಹಿಳೆಯರು ಆಗಮಿಸಿದ್ರು. 22-60 ವರ್ಷ ವಯಸ್ಸಿನೊರಗಿನ ಸ್ಪರ್ಧಿಗಳು ಕೂಡ ನಾವ್ ಯಾರಿಗೂ ಕಡಿಮೆ ಇಲ್ಲ ಅನ್ನೋ ಹಾಗೆ ಕ್ಯಾಟ್ ವಾಕ್ ಮಾಡಿ ಎಲ್ಲರನ್ನ ರಂಜಿಸಿದ್ರು. ನಮ್ಮ ಹೆಣ್ಮಕ್ಳನ್ನ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕರ್ಕೊಂಡು ಹೋಗ್ಬಾರ್ದು ಒಂದೇ ಒಂದು ಚಿಕ್ಕ ಆಸೆಯಿಂದ 2016 ಮಿಸಸ್ ಇಂಡಿಯಾ ಕರ್ನಾಟಕ ಶುರು ಮಾಡಿದೆ. ಮೊದಲು ಶುರು ಮಾಡಿದಾಗ ನನಗೆ ಗೊತ್ತಿರಲಿಲ್ಲ ನನಗೆ ಇಷ್ಟು ಜನ ಹೆಣ್ಮಕ್ಳು ಹೊರಗೆ ಬರ್ತಾರೆ ಅಂಥೇಳಿ. ಆದರೆ ಆ ವರ್ಷ 50 ಜಾಸ್ತಿ ಹೆಣ್ಮಕ್ಳು ಬಂದು ಆಮೇಲೆ ಅವ್ರು ಕೊಟ್ಟಿದ್ದ ಫೀಡ್ಬ್ಯಾಕ್, ಮೇಡಮ್ ನಮ್ಗೆ ಈ ಥರ ಗೊತ್ತಿರಲಿಲ್ಲ, ಈ ಥರ ಇದೆ ಅಂತ ನಮ್ಗೆ ಎಷ್ಟು ಸಂತೋಷ ಆಯಿತು ಅಂತ ಬಂದಿದ್ದಷ್ಟೇ ಅಲ್ಲ, ಅವ್ರ ಜೀವನನೇ ಬದಲಾಗಿ ಹೋಯ್ತು. ಅದಕ್ಕೆ ನಮ್ಮ ಟಿ ಶರ್ಟ್ ಮೇಲೆ ಹಾಕಿದ್ದೀವಿ ಮಿಸಸ್ ಇಂಡಿಯಾ ಕರ್ನಾಟಕ ಚೇಂಜಿಂಗ್ ಲೈವ್ಸ್ ಅಂತ. ಕೇವಲ ಸ್ಪರ್ಧಿಗಳ ಪ್ರತಿಭೆಯನ್ನ ಗುರುತಿಸಿ ಆಡಿಷನ್ ನಡೆದಿದ್ದು, ಆಡಿಷನ್ನಲ್ಲಿ ಸುಮಾರು 150 ಹೆಚ್ಚು ಮಹಿಳೆಯರು ಭಾಗವಹಿಸಿದ್ರು. ಇನ್ನು ಫೈನಲ್ ಸ್ಪರ್ಧೆ ಇದೇ ತಿಂಗಳ 24 ನಡೆಯಲಿದ್ದು, ಆಯ್ಕೆಯಾದ ಮಹಿಳೆಯರು ಮಿಸಸ್ ಏಷ್ಯಾ, ಮಿಸಸ್ ಪ್ಲಾನೆಟ್ನಲ್ಲಿ ಭಾಗವಹಿಸುವ ಅವಕಾಶವನ್ನು ಕೂಡ ಪಡ್ಕೊಳ್ತಿದ್ದಾರೆ. ಆಕ್ಚುಲಿ ಮದುವೆ ಆದ್ಮೇಲೆ ಆಪರ್ಚುನಿಟೀಸ್ ಸಿಗೋದೇ ಕಮ್ಮಿ. ನೋ ಮ್ಯಾಟರ್ ಹೌ ಟ್ಯಾಲೆಂಟೆಡ್ ಯು ಆರ್, ಎಷ್ಟೊಂದು ಮ್ಯಾರಿಡ್ ವುಮೆನ್ ಎಷ್ಟು ಟ್ಯಾಲೆಂಟೆಡ್ ಇರ್ತಾರೆ, ಆದರೆ ಮದುವೆ ಆಗ್ತಿದ್ದಂಗೆ ಎವ್ರಿಥಿಂಗ್ ಗೋಸ್ ಇನ್ ದ ಡಸ್ಟ್ಬಿನ್. ಸೊ ಈ ಥರ ಪ್ಲಾಟ್ಫಾರ್ಮ್ ಇಸ್ ರಿಯಲಿ ನೈಸ್, ವೇರ್ ವಿ ಕ್ಯಾನ್ ಡೂ ಸಮಥಿಂಗ್ ಯು ನೋ, ಆ್ಯಂಡ್ ಹ್ಯಾವಿಂಗ್ ಎ ಟಿಯಾರ ಆನ್ ಯುವರ್ ಹೆಡ್ ಇಸ್ ಸಮಥಿಂಗ್ ನೈಸ್. ಒಟ್ಟಲ್ಲಿ ಗಂಡ, ಮನೆ, ಮಕ್ಕಳು ಅಂತ ಸದಾ ಬ್ಯುಸಿ ಇರೋ ಮಹಿಳೆಯರಿಗೆ ಇಂತಹ ವೇದಿಕೆ ಸಿಗ್ತಾ ಇರೋದು ನಿಜಕ್ಕೂ ಹೆಮ್ಮೆಯ ವಿಚಾರ. ಸಂಹಿತಾ, ಬಿಟಿವಿ ನ್ಯೂಸ್, ಬೆಂಗಳೂರು.